ശുദ്ധജ്ഞാനൈകമൂർത്തയെ നിർമ്മലായ പ്രശാന്തായ തസ്മൈ ശ്രീ ഗുരവേ നമഃ. ഓം ശാന്തി ശാന്തി ശാന്തി. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು. ಈ ದಿನ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂದರೆ ಏನು, ಡಯಾಫ್ರಾಮೆಟಿಕ್ ಬ್ರೀದಿಂಗಿಂದ ಬಿ ಪಿ ಹೇಗೆ ನಿವಾರಣೆ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತೇಳಿದರೆ ನಮ್ಮ ಶ್ವಾಸಕೋಶಗಳಿದಾವಲ್ಲ, ಶ್ವಾಸಕೋಶದ ಕೆಳಗಡೆ ಒಂದು ಅಂಗ ಇದೆ, ಅದಕ್ಕೆ ವಪೆ ಅಂತ ಕರೀತಾರೆ. ಈ ರೀತಿ ಶ್ವಾಸಕೋಶದ ಕೆಳಗಡೆ ಇರ್ತದೆ, ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ, ಅದಕ್ಕೆ ಕನ್ನಡದಲ್ಲಿ ವಫೆ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಡಯಾಫ್ರಾಮ್ ಅಂತ ಕರೀತಾರೆ. ಒನ್ ಆಫ್ ದ ಚೀಫ್ ಆರ್ಗನ್ ಆಫ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಇಸ್ ಎ ಡಯಾಫ್ರಾಮ್ ಅಂತ ಹೇಳ್ಬೋದು. ನಮ್ಮ ಉಸಿರಾಟ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ನಮ್ಮ ಡಯಾಫ್ರಾಮ್ ಅಂದರೆ ವಫೆ. ಆ ಡಯಾಫ್ರಾಮ್ ಅಂತ ಹೇಳಿದ್ರೆ ಅದು ನಮ್ಮ ಉಸಿರಾಟ ವ್ಯವಸ್ಥೆಗೆ ಹೇಗೆ ಮುಖ್ಯ ಆಗುತ್ತೆ ಅಂತ ನಮಗೆ ಡೌಟ್ ಬರ್ತದೆ. ನಾವು ಉಸಿರಾಡೋದು ಶ್ವಾಸಕೋಶದಲ್ಲಲ್ವಾ, ಡಯಾಫ್ರಾಮ್ ಹೇಗೆ ಮುಖ್ಯ ಆಗುತ್ತೆ, ಡಯಾಫ್ರಾಮ್ ಮೂಮೆಂಟ್ ಹೇಗೆ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು ಬಹಳ ನಮಗೆ ಕನ್ಫ್ಯೂಷನ್ಗಳನ್ನು ಒಡ್ತಕ್ಕಂಥ ಒಂದು ಪ್ರಶ್ನೆ. ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಹೇಳಿದ್ರೆ ಡೀಪ್ ಬ್ರೀದಿಂಗ್ ಅಂತ ಅರ್ಥ. ಯಾವಾಗ ನಾವು ದೀರ್ಘವಾಗಿ ಶ್ವಾಸ ಪ್ರಚ್ವಾಸವನ್ನು ಮಾಡ್ತೇವೆ ಆವಾಗ ಡಯಾಫ್ರಾಮ್ ಮೂಮೆಂಟ್ ಆಗುತ್ತೆ. ಈ ಒಂದು ವಿಚಾರವನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ಕೂಡ ನೀವು ಬೇರು ಸಮೇತವಾಗಿ ನಿವಾರಣೆ ಮಾಡ್ಕೋಬೋದು. ಅದರ ಜೊತೆಗೆ ನಿಮ್ಗೆ ಯಾವ ಸಮಸ್ಯೆಗಳು ಬರೋದೇ ಇಲ್ಲ. ಯೋಗಿಗಳದ್ದು ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಕಂಟಿನ್ಯೂಸ್ ಆಗಿ ಇರ್ತದೆ, ಹಾಗೆ ನೀವು ಕೂಡ ಡಯಾಫ್ರಾಮೆಟಿಕ್ ಬ್ರೀದಿಂಗನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲೇಟ್ ಮಾಡ್ಕೋಬೇಕು ಅಂತೇಳಿದರೆ ನೀವು ಕೆಲವೊಂದಿಷ್ಟು ಸೂತ್ರಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವ ಸೂತ್ರಗಳು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನಗಳು, ಭುಜಂಗಾಸನ, ಶಲಭಾಸನ ಆಗಿರ್ಬೋದು, ಮತ್ತು ಸಾಧ್ಯ ಆದರೆ ನೀವು ಧನುರಾಸನ ಮಾಡ್ಬೋದು. ಈ ಆಸನಗಳನ್ನು ನೀವು ಮಾಡಬೇಕು. ಮೊದಲು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡ್ತಕ್ಕಂಥ ಆಸನಗಳು, ಅದಕ್ಕಿಂತ ಮೊದಲು ನಾವೇನು ಮಾಡಿರಬೇಕು, ಬೆನ್ನ ಮೇಲೆ ಮಲಗಿರ್ತಕ್ಕಂಥ ಆಸನಗಳು, ಹಲಾಸನ, ಆಮೇಲೆ ಪವನಮುಕ್ತಾಸನ, ಈ ಎಲ್ಲ ಆಸನಗಳನ್ನು ಮಾಡಿಕೊಂಡಿರಬೇಕು. ಇದನ್ನು ಮಾಡಿದ್ಮೇಲೆ ನಾವು ಮಕರಾಸನ ಮಾಡಿದ್ರೆ ನಮ್ಮ ಹೊಟ್ಟೆ ಏನಾಗುತ್ತೆ, ಮೂಮೆಂಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹೊಟ್ಟೆ ಒಳಗೆ ಹೊರಗೆ ಒಳಗೆ ಹೊರಗೆ ಮೂಮೆಂಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದರೆ ನಮ್ಮ ಉಸಿರು ದೀರ್ಘ ಆಗುತ್ತೆ, ಉಸಿರು ದೀರ್ಘ ಆದಾಗ ಶ್ವಾಸಕೋಶಗಳು ಮುಂದೆ ಎಕ್ಸ್ಪಾಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಂದೆ ಒಂದು ಎಲುಬಿನ ಹಂದರ ಇದೆ, ಅದಕ್ಕೆ ರಿಬ್ ಕೇಜ್ ಅಂತ ಕರೀತಾರೆ. ಅದೇ ರೀತಿ ಸೈಡಲ್ಲೂ ಕೂಡ ಆ ಒಂದು ಎಲುಬಿನ ಹಂದರ ಇದೆ, ಹಿಂದೇನೂ ಕೂಡ ಆಗೋಕ್ಕಾಗಲ್ಲ. ಅದೇನಾಗ್ತದೆ, ಕೆಳಗಡೆನೇ ಆಗಬೇಕಲ್ವಾ. ಕೆಳಗಡೆ ಆಗಬೇಕಂತ ಹೇಳಿದಾಗ ಆ ಒಂದು ಉಸಿರಾಟದಲ್ಲಿ ನಮ್ಮ ಒಂದು ದೀರ್ಘತೆಯನ್ನು ನಾವು ಮಾಡಿಕೊಂಡಾಗ ಆ ಉಸಿರು ಕೆಳಗಡೆ ಬರ್ತಾ ಹೋಗುತ್ತೆ, ಶ್ವಾಸಕೋಶದ ಕೆಳಗಡೆ. ಶ್ವಾಸಕೋಶ ಕೆಳಗಡೆ ಮೂಮೆಂಟ್ ಆಗ್ತಾ ಬರುತ್ತೆ, ಕೆಳಗಡೆ ಈ ರೀತಿಯಾಗಿ ಎಕ್ಸ್ಪಾಂಡ್ ಆಗ್ತಾ ಬರ್ತದೆ. ಯಾವಾಗ ಕೆಳಗಡೆ ಎಕ್ಸ್ಪಾಂಡ್ ಆಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಡಯಾಫ್ರಾಮ್ ಏನಾಗುತ್ತೆ, ಇದು ಎಕ್ಸ್ಪಾಂಡ್ ಆದಾಗ ಈ ರೀತಿ ಕೆಳಗಡೆ ಬರ್ತದೆ. ಈ ರೀತಿ ನೋಡಿ, ಈ ರೀತಿ ಲಂಗ್ಸ್ ಮೂಮೆಂಟ್ ಆದಾಗ ಈ ಡಯಾಫ್ರಾಮ್ ಕೂಡ ಕೆಳಗಡೆ ಮೇಲುಗಡೆ ಮೂಮೆಂಟ್ ಆಗುತ್ತೆ. ಈಗ ನಾವು ಉಸಿರಾಡ್ತಾ ಇರೋದು ಹೊಟ್ಟೆ ಮೂಲಕ, ಯಾಕೆಂದರೆ ನಾವು ಉಸಿರು ತೆಗೆದುಕೊಂಡಾಗ ಹೊಟ್ಟೆ ಮುಂದೆ ಬರ್ತಾ ಇದೆ, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ. ಹೀಗೆ ಸದಾ ಕಾಲ ನಾವೇನು ಮಾಡ್ತಾ ಇರ್ತೀವಿ, ನಾಭಿ ಮೂಲಕ ಉಸಿರಾಡ್ತಿರ್ತೀವಿ. ಅದಕ್ಕೆ ನಮಗೆ ಯಾವುದು ಸುಸ್ತು, ಆಯಾಸ ಮತ್ತು ಯಾವ ಸಮಸ್ಯೆಗಳು, ಆರೋಗ್ಯದಲ್ಲಿ ಯಾವುದು ಸಮಸ್ಯೆಗಳು ಉಂಟಾಗಲ್ಲ. ಅದಕ್ಕೆ ನೀವು ಕೂಡ ಈ ಒಂದು ಡಯಾಫ್ರಾಮೆಟಿಕ್ ಬ್ರೀದಿಂಗನ್ನು ಮಾಡಬೇಕು ಅಂತೇಳಿ ನೀವು ಕೂಡ ಮಕರಾಸನ ಮಾಡಬೇಕು. ಮಕರಾಸನ ಮಾಡೋದ್ರಿಂದ ನಿಮ್ಮ ಡಯಾಫ್ರಾಮ್ ವರ್ಕೌಟ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಡಯಾಫ್ರಾಮ್ ವರ್ಕ್ ಆದಾಗ ನಿಮ್ಮ ನಾಭಿ ಆ್ಯಕ್ಟಿವ್ ಆಗುತ್ತೆ. ಆವಾಗ ನಿಮ್ಮ ಡಯಾಫ್ರಾಮೆಟಿಕ್ ಬ್ರೀದಿಂಗಲ್ಲಿ ನಿಮ್ಮ ಉಸಿರು ತುಂಬ ದೀರ್ಘ ಆಗ್ತಾ ಬರ್ತದೆ. ಯಾರಿಗೆ ಉಸಿರು ದೀರ್ಘ ಇರ್ತದೆ, ಯಾರಿಗೆ ಉಸಿರು ಡೀಪ್ ಬ್ರೀದಿಂಗ್ನಲ್ಲಿ ನೀವು ಇರ್ತೀರಾ, ಅವ್ರಿಗೆ 100% ಬಿ ಪಿ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಗೊತ್ತಾಯ್ತಲ್ವಾ, ಇದಕ್ಕೆ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟು ನಾವು ಹಲವಾರು ಪ್ರಾಣಾಯಾಮಗಳನ್ನು ಈ ಒಂದು ಬಿ ಪಿ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಮಾಡಬೇಕಾಗ್ತದೆ. ಯಾವ ಪ್ರಾಣಾಯಾಮಗಳನ್ನು ಮಾಡಬೇಕು, ಹಾಗಿದ್ರೆ ಬಿ ಪಿ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋಣ. ಈಗ ಬಿ ಪಿ ಸಮಸ್ಯೆ ಬಂದಿದೆ ಅಂತೇಳಿದರೆ ನರಗಳಲ್ಲಿ ಬ್ಲಾಕ್ ಆಗಿರ್ತದೆ. ನರಗಳಲ್ಲಿ ಬ್ಲಾಕ್ ಆದಾಗ ಅದು ಹೇಗಿರ್ತದೆ ಅಂತೇಳಿದರೆ, ಈಗ ನಿಮ್ಮ ಮನೆಯಲ್ಲಿ ನಲ್ಲಿ ಇರ್ತದಲ್ಲ, ಆ ನಲ್ಲಿಯಲ್ಲಿ ಏನಾಗಿರ್ತದೆ, ಬ್ಲಾಕ್ ಆಗಿರ್ತದೆ. ನೀವೇನು ಮಾಡಬೇಕು, ನಲ್ಲಿನ ಸ್ವಚ್ಛ ಮಾಡಬೇಕು. ಅಂದರೆ ನಲ್ಲಿ ಸ್ವಚ್ಛ ಮಾಡಿದ್ರೆ ನಿಮ್ಮ ನಲ್ಲಿಯಲ್ಲಿ ಚೆನ್ನಾಗಿ ನೀರು ನೀಟಾಗಿ ಬರ್ತದೆ. ಆ ನಲ್ಲಿ ಬ್ಲಾಕ್ ಆಗಿದ್ದಾಗ ಏನಾಗುತ್ತೆ, ಫೋರ್ಸ್ಫುಲ್ಲಾಗಿ ನೀರು ಬರ್ತಾ ಇರ್ತದೆ. ಈಗ ನಲ್ಲಿ ಸ್ವಚ್ಛ ಮಾಡಲಿಕ್ಕೆ ನಮ್ಮ ಹತ್ರ ಆಗಲ್ಲ, ನಲ್ಲಿ ಸ್ವಚ್ಛ ಮಾಡಲಿಕ್ಕೆ ಆಗಲ್ಲ ಅಂತೇಳಿದರೆ ನಾವೇನು ಮಾಡ್ತೀವಿ ಅಂತೇಳಿದರೆ, ಮೇಲಿರ್ತಕ್ಕಂಥ ಟ್ಯಾಂಕ್ ಮೇಲೆ ಇನ್ನೊಂದು ವಾಲ್ ಇರ್ತದಲ್ಲ, ಆ ವಾಲನ್ನು ಸ್ಲೋ ಮಾಡ್ತೇವೆ.
ಆವಾಗೇನಾಗುತ್ತೆ, ಇಲ್ಲಿ ನೀರು ನಿಧಾನ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹೆಚ್ಚು ನೀರು ಬಂದಾಗ ಆ ಒಂದು ಚಿಕ್ಕ ಹೋಲಲ್ಲಿ ಸ್ಪೋರ್ಸ್ಫುಲ್ ಆಗಿ ಬರ್ತದೆ. ಆ ಮೇಲಿಂದ ಬರ್ತಕ್ಕಂಥ ನೀರನ್ನೇ ಸ್ಲೋ ಮಾಡಿದಾಗ ಏನಾಗ್ತದೆ, ಇಲ್ಲಿ ನಿಧಾನವಾಗಿ ಆಟೋಮೆಟಿಕ್ಕಾಗಿ ನಮ್ಮ ನಲ್ಲಿ ಒಳಗಡೆ ಸ್ಲೋ ಆಗಿ ನೀರು ಬರೋಕ್ಕೆ ಪ್ರಾರಂಭ ಆಗ್ತದೆ. ಎಕ್ಸಾಕ್ಟಾಗಿ ಇದನ್ನೇ ಡಾಕ್ಟರ್ಗಳು ಮಾಡೋದು. ನಿಮಗೆ ಬಿ ಪಿ ಮಾತ್ರೆ ಕೊಡ್ತಾರಲ್ವಾ, ಬಿ ಪಿ ಮಾತ್ರೆ ಕೊಟ್ಟಾಗ ನಿಮ್ಮ ನರಗಳ ಹೊರಗಡೆ ಇರತಕ್ಕಂಥ ಕೊಲೆಸ್ಟ್ರಾಲನ್ನು ಅದು ಕರಗಿಸಲ್ಲ. ನರಗಳ ಒಳಗಡೆ ಪ್ರವೇಶ ಮಾಡತಕ್ಕಂಥ ರಕ್ತ ಸಂಚಾರವನ್ನು ಅದು ಸ್ಲೋ ಮಾಡುತ್ತೆ. ಅದು ಹೇಗೆ ಸ್ಲೋ ಮಾಡುತ್ತೆ, ರಕ್ತ ಸಂಚಾರ ತನ್ನ ಪಾಡಿಗೆ ತನ್ನ ಫೋರ್ಸ್ಫುಲ್ಲಾಗಿ ಆಗಲೇಬೇಕು, ಯಾಕೆಂದರೆ ಮೇಲಿಂದ ಒತ್ತಡ ಬರ್ತಾ ಇರ್ತದೆ. ಆ ಮೇಲಿಂದ ಬರ್ತಕ್ಕಂಥ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ತಾರೆ ಅಂತೇಳಿದರೆ, ಅವರು ನಮ್ಮ ಹೃದಯವನ್ನು ಸ್ಲೋ ಮಾಡೋದ್ರ ಮೂಲಕ ಕಡಿಮೆ ಮಾಡ್ತಾರೆ. ನೋಡಿ, ಬಿ ಪಿ ಸಮಸ್ಯೆಗೆ ನಾವು ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಹಾರ್ಟ್ ಸ್ಲೋ ಆಗುತ್ತೆ. ಅಂದರೆ ನಾವಿಲ್ಲೇ ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಸಮಸ್ಯೆಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಇವ್ರ ಕತೆ ಆಯಿತು. ಅಂದರೆ ಇಲ್ಲಿ ನರಗಳಲ್ಲಿ ಬ್ಲಾಕೇಜ್ ಆದರೆ, ನರ ಸ್ವಚ್ಛ ಮಾಡಿದ್ಬಿಟ್ಟು ಹಾರ್ಟನ್ನು ಸ್ಲೋ ಮಾಡಿದ್ರೆ ಹಾರ್ಟಿಗೂ ಕೂಡ ಸಮಸ್ಯೆ ಆಗುತ್ತೆ, ನರಗಳಿಗೂ ಕೂಡ ಇನ್ನೂ ಹೆಚ್ಚು ಸಮಸ್ಯೆ ಆಗುತ್ತೆ. ನಾವು ಮೇಲೋಗಿ ವಾಲನ್ನು ಸ್ಲೋ ಮಾಡ್ತಕ್ಕಂಥದ್ದು ಎಷ್ಟು ತಪ್ಪು ನೋಡಿ. ಆ ರೀತಿ ವಾಲ್ ಸ್ಲೋ ಮಾಡಿದ್ರೆ ಇಡೀ ಮನೆಗೆಲ್ಲ ನೀರಿನ ಕೊರತೆ ಉಂಟಾಗ್ತದೆ. ಹೇಗೆ ಇಡೀ ಮನೆಗೆಲ್ಲ ನೀರಿನ ಕೊರತೆ ಉಂಟಾಗ್ತದೆ, ಯಾಕಂದರೆ ಸ್ಲೋ ಬಂದಾಗ, ಅದೇ ರೀತಿ ರಕ್ತ ಸಂಚಾರ ಸ್ಲೋ ಆದಾಗ ನಮ್ಮ ಇಡೀ ಶರೀರಕ್ಕೆ ನ್ಯೂಟ್ರಿಷನಲ್ ವ್ಯಾಲ್ಯೂಗಳ ಕೊರತೆ ಉಂಟಾಗ್ತದೆ. ಅದರ ಜೊತೆಗೆ ಸಕ್ಕರೆ ಪ್ರಮಾಣ ಹೆಚ್ಚು ಹೆಚ್ಚು ರಕ್ತದಲ್ಲಿ ಉಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಸಕ್ಕರೆ ಪ್ರಮಾಣ ಹೆಚ್ಚು ಹೆಚ್ಚು ರಕ್ತದಲ್ಲಿ ಉಳಿಲಿಕ್ಕೆ ಪ್ರಾರಂಭ ಆದಾಗ ಗ್ಲೂಕೋಸ್ನ ಅಂಶ, ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆದಾಗ ಸಕ್ಕರೆ ಕಾಯಿಲೆನೂ ಕೂಡ ನಮ್ಗೆ ಬರ್ತದೆ. ಅದಕ್ಕೆ ಬಿ ಪಿ ಮಾತ್ರೆಯನ್ನು ತೆಗೆದುಕೊಂಡು 3-4 ವರ್ಷಕ್ಕೆ ಶುಗರ್ ಬರ್ತಕ್ಕಂಥದ್ದು. ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದೇ ದೊಡ್ಡ ಮೋಸ. ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಹಾರ್ಟು, ಶುಗರು ಮತ್ತು ಕಿಡ್ನಿ, ಈ ಮೂರು ಸಮಸ್ಯೆಗೆ ಗ್ಯಾರಂಟಿ ನೀವು ಗುರಿಯಾಗಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಬಿ ಪಿ ಮಾತ್ರೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ನಮ್ಮ ಹತ್ರ ಹಲವಾರು ಪರಿಹಾರಗಳಿದ್ದಾವೆ. ನೀವು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು, ಅಥವಾ ನಮ್ಮ ಆಶ್ರಮದಲ್ಲಿ ಒಂದು ವಾರ ನೀವಿದ್ದು ಯೋಗಾಭ್ಯಾಸವನ್ನು ಕಲಿತ್ಕೊಂಡು ನೀವು ಮನೆಯಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ 3 ತಿಂಗಳಿಗೆ ನಿಮ್ಮ ಬಿ ಪಿ ಸಮಸ್ಯೆ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ಬಿ ಪಿ ಸಮಸ್ಯೆ ಅಷ್ಟೇ ಅಲ್ಲ, ನಿಮಗೆ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಯೋಗದ ಮೂಲಕ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಯಾವುದೇ ಸಮಸ್ಯೆಗೂ ಕೂಡ ಔಷಧಿಗಳೇ ಕೊನೆಯಲ್ಲ. ಔಷಧಿಗಳು ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಆದರೆ ಮನುಷ್ಯ ಲಕ್ಷಾಂತರ ವರ್ಷದಿಂದ ಇದ್ದಾನೆ ಈ ಭೂಮಿ ಮೇಲೆ. ಔಷಧಿಗಳಿಲ್ಲದೆ ಬದುಕಿದ್ದಾನೆ, ಹೆಚ್ಚು ವರ್ಷ ಬದುಕಿದ್ದಾನೆ. ಔಷಧಿಗಳು ಬಂದಮೇಲೆ ಬೇಗ ಸಾಯ್ತಾ ಇದ್ದಾನೆ. ಹಾಗಾಗಿ ನಮ್ಮ ಸಮಸ್ಯೆಗೆ ಕಾರಣ ಔಷಧಿಗಳೇ ಹೊರತು ನಮ್ಮ ಒಳಗಿರತಕ್ಕಂಥ ಯಾವ ಕಾರಣಗಳು ಅಲ್ಲ. ಹಾಗಾಗಿ ನಾವು ಔಷಧಿಗಳಿಂದ ದೂರ ಇರಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ನಿಮಗೆ ಹೇಳ್ತಾ, ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈ ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಲೇಬೇಕು. ಅದನ್ನು ಹೇಗೆ ಮಾಡಬೇಕು ಅಂತೇಳಿದ್ರೆ, ನೇರವಾಗಿ ಕೂತ್ಕೋಬೇಕು, ನಿಮ್ಮ ಬಲಗೈಯಲ್ಲಿ ಶ್ವಾಸ ಮುದ್ರೆ ಮಾಡ್ಕೋಬೇಕು, ಈ ರೀತಿ ಚೆಕ್ ಮಾಡ್ಕೋಬೇಕು. ನಿಮ್ಮ ಯಾವ ಮೂಗಿನ ಹೊಳ್ಳೆಯಲ್ಲಿ ಹೆಚ್ಚು ಶ್ವಾಸ, ಯಾವ ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಶ್ವಾಸ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವ ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಶ್ವಾಸ ಬರ್ತಾ ಇದೆಯೋ ಆ ಮೂಗಿನ ಹೊಳ್ಳೆಯನ್ನು ಓಪನ್ ಮಾಡ್ಕೋಬೇಕು. ಯಾವ ಮೂಗಿನ ಹೊಳ್ಳೆಯಲ್ಲಿ ಹೆಚ್ಚು ಶ್ವಾಸ ಬರ್ತಾ ಇದೆಯೋ ಆ ಮೂಗಿನ ಹೊಳ್ಳೆಯನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಈಗ ನಾನು ಚೆಕ್ ಮಾಡೋ ಪ್ರಕಾರ ನನಗೆ ಬಲಗಡೆ ಮೂಗಿನ ಹೊಳ್ಳೆಯಲ್ಲಿ ಸ್ವಲ್ಪ ಕಡಿಮೆ ಶ್ವಾಸ ಬರ್ತಾ ಇದೆ. ಇದು ನ್ಯಾಚುರಲ್ ಪ್ರೊಸೆಸ್, ಎರಡರಲ್ಲೂ ಬ್ಯಾಲೆನ್ಸ್ ಆಗಿರಲ್ಲ, ಒಂದು ಹೆಚ್ಚು ಒಂದು ಕಡಿಮೆ ಆಗ್ತಾ ಇರ್ತದೆ. ಅದು 1 ಗಂಟೆ ಆದಮೇಲೆ ಚೇಂಜ್ ಆಗ್ತದೆ. ಅದು ಹೇಗೆ ಚೇಂಜ್ ಆಗುತ್ತೆ, ಯಾಕೆ ಚೇಂಜ್ ಆಗುತ್ತೆ, ಅದು ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಚೇಂಜ್ ಆಗದೇ ಇರೋದ್ರಿಂದ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನನಗೆ ಬಲಗಡೆ ಹೆಚ್ಚು ಬರ್ತಾ ಇದೆ, ಅದನ್ನು ಕಡಿಮೆ ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಎಡಗಡೆ ಮೂಗಿನ ಹೊಳ್ಳೆಯನ್ನು ಮುಚ್ತಾ ಇದ್ದೀನಿ. ಎಡಗಡೆ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಗಡೆ ಮೂಗಿನ ಹೊಳ್ಳೆಯನ್ನು ಓಪನ್ ಮಾಡಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತುತ್ತಾ ಇದ್ದೀನಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈಯನ್ನು ಕೆಳಗಡೆ, ಈ ರೀತಿಯಾಗಿ ನಿಧಾನವಾಗಿ ಮಾಡಬೇಕು. ನಾರ್ಮಲ್ ಆಗಿರ್ತಕ್ಕಂಥವ್ರು ಭಸ್ತ್ರಿಕಾ ಹೇಗೆ ಮಾಡಬೇಕು ಅಂತೇಳಿದ್ರೆ, ಈ ರೀತಿಯಾಗಿ ನಾರ್ಮಲ್ ಇರ್ತಕ್ಕಂಥವ್ರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ಬೋದು. ಆದರೆ ಬಿ ಪಿ ಸಮಸ್ಯೆ ಇರತಕ್ಕಂಥವ್ರು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತೇಳಿದ್ರೆ, ನೇರವಾಗಿ ಕೂತ್ಕೊಂಡು ಇಲ್ಲಿ ನೋಡಿ, ಇದಕ್ಕೂ ಮತ್ತು ಈಗ ಮಾಡ್ತಾ ಇರತಕ್ಕಂಥದ್ದಕ್ಕೂ ವ್ಯತ್ಯಾಸ ಏನು ಅಂತ ನಿಮಗೆ ಗಮನಿಸ್ಬೋದು.
ಹೀಗೆ ಈ ರೀತಿ ನಿಧಾನವಾಗಿ ಮಾಡಬೇಕು. ಇದಾದಮೇಲೆ ಎರಡು ಕೈಯಿಂದ, ಒಂದು ಕೈಯಿಂದ ನೀವು 21 ಬಾರಿ ಮಾಡಬೇಕು, ಎರಡು ಕೈಯಿಂದ 21 3 ರೌಂಡ್ ಮಾಡಬೇಕು. ನೀವು ಉಸಿರು ತೆಗೆದುಕೊಂಡಾಗ ಈ ಭಾಗದಲ್ಲಿ ಗಮನ ತೆಗೆದುಕೊಂಡು ಹೋಗಬೇಕು, ಅಂದರೆ ಗಾಳಿ ಇಲ್ಲಿವರೆಗೂ ಹೋಗ್ತಾ ಇದೆ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೋಬೇಕು. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ನಿಧಾನವಾಗಿ ಉಸಿರು ಬಿಡ್ತಾ ಕೈ ಕೆಳಗೆ, ಈ ರೀತಿ 21 ಬಾರಿ ಮಾಡಬೇಕು. ಹೀಗೆ ಒಂದು ಉಸಿರನ್ನು ತೆಗೆದುಕೊಂಡು ಬಿಟ್ಟರೆ ಇದು ಒಂದಾಯಿತು. ಇದೇ ರೀತಿ 21 ಬಾರಿ ಮಾಡಬೇಕು. 21 ಬಾರಿ ಆದಮೇಲೆ ಉಸಿರು ತೆಗೆದುಕೋಬೇಕು, ಸ್ವಲ್ಪ ಟೈಟ್ ಮಾಡಬೇಕು. ಇದಾದಮೇಲೆ ತೊಡೆ ಮೇಲೆ ಕೈ ಇಟ್ಕೊಂಡು ದೀರ್ಘವಾಗಿ ಶ್ವಾಸ ಪ್ರಚ್ಛ್ವಾಸ ಮಾಡ್ತಾ ಹೋಗಿ, ಮುಖದಲ್ಲಿ ಪ್ರಸನ್ನತೆ ಇರಲಿ. ಈ ರೀತಿಯಾಗಿ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು 3 ರೌಂಡ್ಸ್ ಮಾಡಬೇಕು. ಮೊದಲು ಒಂದು ಕೈಯಿಂದ 1 ರೌಂಡ್ ಮಾಡಿರಬೇಕು. ಈ ರೀತಿ ಮಾಡೋದರಿಂದ ನಿಮ್ಮ ಶ್ವಾಸಕೋಶಗಳ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ, ಶ್ವಾಸಕೋಶಗಳಲ್ಲಿ ಪ್ರಾಣವಾಯುವಿನ ಶಕ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾಗಿರ್ತಕ್ಕಂಥ ಬ್ಲಡ್ಡು ನಾವು ಸರಿಯಾಗಿ ಪ್ಯೂರಿಫಿಕೇಷನ್ ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ. ಕಾರ್ಬನ್ ಯುಕ್ತವಾಗಿರ್ತಕ್ಕಂಥ ಬ್ಲಡ್ಡು ಆಕ್ಸಿಜನೇಟೆಡ್ ಬ್ಲಡ್ಡಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ನಮ್ಮ ಶ್ವಾಸಕೋಶದಲ್ಲಿ. ಆದರೆ ಅದು ಕನ್ವರ್ಟ್ ಆಗಲಿಕ್ಕೆ ನಾವು ಯಥೇಚ್ಛವಾಗಿ ಶ್ವಾಸವನ್ನು ಒದಗಿಸಿದಾಗ, ನಾವು ಯಥೇಚ್ಛವಾಗಿ ಆಮ್ಲಜನಕವನ್ನು ಒದಗಿಸಿದಾಗ ಆ ಪ್ರೋಸೆಸ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ಅದು ಅರ್ಧಂಬರ್ಧ ಆಗುತ್ತೆ. ಅದು ಅರ್ಧಂಬರ್ಧ ಆದಾಗ ಬ್ಲಡ್ಡಲ್ಲಿ ಟಾಕ್ಸಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಲಡ್ಡಲ್ಲಿ ಟಾಕ್ಸಿಕ್ ಜಾಸ್ತಿ ಆಗ್ತಾ ಹೋದಂಗೆ ನರ್ಸಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ. ನರ್ಸಲ್ಲಿ ಬ್ಲಾಕ್ ಆದಾಗ ನಿಮಗೆ ಬಿ ಪಿ ಸಮಸ್ಯೆ ಬರ್ತದೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೂ ನಿಮ್ಮ ಶರೀರದಲ್ಲಿ ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ಆ ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾಗಿ ಭಸ್ತ್ರಿಕಾ ಪ್ರಾಣಾಯಾಮನ ನೀವು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಪ್ರಾಣಾಯಾಮ, ಇದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ಈ ಬಿ ಪಿ ಸಮಸ್ಯೆ ಇರತಕ್ಕಂಥವ್ರಿಗೆ ಮುದ್ರೆಗಳು ಬಹಳ ಮುಖ್ಯ. ಯಾವ್ಯಾವ ಮುದ್ರೆಗಳ ಮೂಲಕ ಎಷ್ಟು ಸಮಯದ ಕಾಲ ನಾವು ಕಪಾಲಭಾತಿಯನ್ನು ಮಾಡೋದ್ರಿಂದ ನಮ್ಮ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳಿದ್ರೆ, ಮೊದಲನೆಯ ಮುದ್ರೆ ಇದಕ್ಕೆ ಸಮಾನ ಮುದ್ರೆ ಅಂತ ಕರೀತಾರೆ. ಈ ಸಮಾನ ಮುದ್ರೆಯನ್ನು ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು. ನಮ್ಮ ಹೊಟ್ಟೆಯನ್ನು ಗಮನಿಸಿ ನೀವು ಈ ರೀತಿಯಾಗಿ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು ನಾವೇನು ಮಾಡಬೇಕು, ತೊಡೆ ಮೇಲೆ ಕೈ ಇಟ್ಕೋಬೇಕು. ಸಮಾನ ಮುದ್ರೆ, ಸಮಾನ ಮುದ್ರೆ ವೆರಿ ಇಂಪಾರ್ಟೆಂಟ್. ಎರಡು ಕೈಗಳ 5 ಬೆರಳುಗಳನ್ನು ಈ ರೀತಿ ಸ್ಪರ್ಶ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಈ ರೀತಿ ಸ್ಪರ್ಶ ಮಾಡಿಕೊಂಡು ನಿಮ್ಮ ಕೈಗಳನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ನಿಧಾನವಾಗಿ ಮಾಡಬೇಕು. ಕೆಲವು ಜನ ಬಿ ಪಿ ಸಮಸ್ಯೆ ಇರೋರು ಕಪಾಲಭಾತಿ ಮಾಡಬಾರ್ದು ಅಂತ ಹೇಳ್ತಾರೆ. ಕಪಾಲಭಾತಿ ಮಾಡಬೇಕು, ಸ್ಲೋ ಆಗಿ ಮಾಡಬೇಕು. ನೀವೇನು ಮಾಡಬೇಕು ಸ್ಲೋ ಆಗಿ ಅಂದರೆ, ಒಂದು ಸರಿ ಉಸಿರನ್ನು ಬಿಟ್ಟು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅಂತ ಹೇಳಬೇಕು. ಒಂದ್ಸರಿ ಉಸಿರು ಬಿಡಬೇಕು ಮನಸ್ಸಿನಲ್ಲಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೀಗೆ ನಾನು ಬಾಯಿ ಮೂಲಕ ಹೇಳ್ತಾ ಇದ್ದೀನಿ, ಆದರೆ ನೀವು ಮನಸ್ಸಿನಲ್ಲಿ ಹೇಳಬೇಕು. ಮನಸ್ಸಲ್ಲಿ ಓಂ ನಮ ಶಿವಾಯ ಉಚ್ಚಾರಣೆ ಮಾಡಿ ಒಂದೊಂದು ಬಾರಿ ಉಸಿರನ್ನು ಬಿಡಬೇಕು.
ಈ ರೀತಿ ಗೊತ್ತಾಯ್ತಲ್ವ. ಇದಾದ ಮೇಲೆ ಇನ್ನೊಂದು ಮುದ್ರೆ, ಇದಕ್ಕೆ ಏನಂತ ಕರೀತಾರೆ ಅಂತೇಳಿದ್ರೆ ಅಪಾನ ಮುದ್ರೆ ಅಂತ ಕರೀತಾರೆ. ಮೊದಲು ಸಮಾನ ಮುದ್ರೆ, ಎರಡನೇದು ಅಪಾನ ಮುದ್ರೆ. ಅಪಾನ ಮುದ್ರೆ ಮಾಡೋದು ಹೇಗೆ, ಮಧ್ಯದ ಬೆರಳಿನ ಜೊತೆಗೆ ಉಂಗುರು ಬೆರಳನ್ನು ಹೆಬ್ಬೆರಳನ್ನು ಜೋಡಿಸ್ಕೋಬೇಕು. ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳು, ಈ ಮೂರು ಬೆರಳನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನೀವೇನು ಮಾಡಬೇಕು, ಈ ರೀತಿ ತೊಡೆ ಮೇಲೆ ಇಟ್ಕೋಬೇಕು. ತೊಡೆ ಮೇಲೆ ಇಟ್ಕೊಂಡು ಕಪಾಲಭಾತಿ ಮಾಡಬೇಕು. ಹೊಟ್ಟೆಯನ್ನು ಗಮನಿಸ್ತಾ ಹೋಗಿ ನೋಡಿ ಹೊಟ್ಟೆ ಹೇಗೆ ಒಳಗಡೆ ಹೋಗುತ್ತೆ. ಹೀಗೆ ನಿಧಾನವಾಗಿ ಕಪಾಲಭಾತಿ ಮಾಡಬೇಕು. ಮನಸ್ಸಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ತಾ ಹೋಗಬೇಕು. ಇನ್ನು ಮತ್ತೊಂದು ಮುದ್ರೆ, ಪ್ರಾಣ ಮುದ್ರೆ. ಕಿರು ಬೆರಳು, ಉಂಗುರು ಬೆರಳು, ಹೆಬ್ಬೆರಳು, ಈ ಮೂರು ಸೇರಿಸಿದಾಗ ಇದಕ್ಕೆ ಪ್ರಾಣ ಮುದ್ರೆ ಅಂತ ಕರೀತಾರೆ. ಇದರಲ್ಲೂ ಕೂಡ ನೀವು ಕಪಾಲಭಾತಿ ಮಾಡಬೇಕು. ಇನ್ನು ಮತ್ತೊಂದು ಮುದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹೃದಯ ಸಮಸ್ಯೆಗೆ, ಹೃದಯ ಮುದ್ರೆ, ಸಾರಿ ಬಿ ಪಿ ಸಮಸ್ಯೆಗೆ, ಬಿ ಪಿ ಸಮಸ್ಯೆ ಮತ್ತು ಹೃದಯ ಸಮಸ್ಯೆಗೆ ಈ ಮುದ್ರೆ ಬಹಳ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಯಾಕಂದರೆ ಬಿ ಪಿ ಮಾತ್ರೆ ತಿಂದು ತಿಂದು ನಿಮ್ಮ ಹಾರ್ಟ್ ವೀಕ್ ಆಗಿರುತ್ತೆ. ಅದಕ್ಕಾಗಿ ಬಿ ಪಿ ಮಾತ್ರೆಯನ್ನು ಬಿಟ್ಟಾಗ ಮತ್ತೆ ನಿಮ್ಮ ಹಾರ್ಟನ್ನು ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ರೆ, ಎನರ್ಜೆಟಿಕ್ ಆಗಿ ಮಾಡ್ಕೋಬೇಕಂದರೆ ಹೃದಯ ಮುದ್ರೆ ಮಾಡ್ಕೋಬೇಕು. ಹೃದಯ ಮುದ್ರೆ ಅಂದರೆ ತೋರು ಬೆರಳನ್ನು ಈ ರೀತಿ ಮಡಚ್ಕೋಬೇಕು, ಮಧ್ಯದ ಬೆರಳು ಮತ್ತು ಉಂಗುರು ಬೆರಳನ್ನು ಹೆಬ್ಬೆರಳಿಗೆ ಸ್ಪರ್ಶ ಮಾಡ್ಕೋಬೇಕು. ಈ ರೀತಿ ಕೈಗಳನ್ನು ಈ ರೀತಿ ಇಟ್ಕೋಬೇಕು, ನೇರವಾಗಿ ಕೂತ್ಕೊಂಡು ಕಪಾಲಭಾತಿ ಮಾಡ್ತಾ ಹೋಗಬೇಕು. ಹೀಗೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಮೊದಲನೇ ಮುದ್ರೆ ಸಮಾನ ಮುದ್ರೆ, ಎರಡನೇ ಮುದ್ರೆ ಪ್ರಾಣ ಮುದ್ರೆ, ಮೂರನೇ ಮುದ್ರೆ ಹೃದಯ ಮುದ್ರೆ, ನಾಲ್ಕನೇ ಮುದ್ರೆ ವರುಣ ಮುದ್ರೆ, ಮಧ್ಯದ ಬೆರಳು ಮತ್ತು ಕಿರು ಬೆರಳನ್ನು ಈ ರೀತಿ ಸ್ಪರ್ಶ ಮಾಡಿಕೊಂಡು ನೇರ ಕೂತ್ಕೊಂಡು ಕಪಾಲಭಾತಿ ಮಾಡಬೇಕು. ಈ ಮುದ್ರೆ ಏನು ಮಾಡೋದ್ರಿಂದ ನಿಮ್ಮ ಮೂತ್ರಪಿಂಡದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಕಿಡ್ನಿ ಸಮಸ್ಯೆ, ಕೆಲವು ಜನರಿಗೆ ಬಹುಮೂತ್ರ ಕಾಯಿಲೆ ಇರುತ್ತೆ. ಅಂದರೆ ನಿದ್ದೆಗಳಲ್ಲಿ ನಾಲ್ಕೈದು ಸರಿ ಎದ್ದು ಮೂತ್ರಕ್ಕೆ ಹೋಗ್ತಾರೆ. ಕೆಲವು ಜನ ಹಾತ್ರೆಯಲ್ಲೇ ಹಾಸಿಗೆಯಲ್ಲೇ ಮೂತ್ರ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಈ ಒಂದು ವರ್ಣ ಮುದ್ರೆ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಮಕ್ಕಳು ಹಾಸಿಗೆ ಒದ್ದೆ ಮಾಡ್ತಾ ಇರ್ತಾರಲ್ವ, ಅವರಿಗೆ ವರ್ಣ ಮುದ್ರೆ ಮಾಡಿಸಿದ್ರೆ ಅವರು ಹಾಸಿಗೆಯಲ್ಲಿ ಒದ್ದೆ ಮಾಡಲ್ಲ, ಅವರಿಗೆ ಅನ್ಕಾನ್ಷಿಯಸ್ ಆಗಿ ಯೂರಿನ್ ಪಾಸ್ ಆಗ್ತಾ ಇರ್ತದೆ, ಅದು ಕೂಡ ನಿಲ್ಲುತ್ತೆ. ಇದಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಏನಿದೆ ಅಂತೇಳಿದರೆ, ವರ್ಣ ಮುದ್ರೆಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಜಲಾಂಶವನ್ನು, ಜಲತತ್ವವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಇದೆ. ಇದಾದಮೇಲೆ ಕೊನೆಯದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಮುದ್ರೆ, ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ನೋಡಿ, ಜ್ಞಾನ ಮುದ್ರೆ ಅಂತೇಳಿದರೆ ನಿಮ್ಮ ತೋರು ಬೆರಳನ್ನು ನಿಮ್ಮ ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು. ಇದರಿಂದ ನಿಮ್ಮ ಮೆದುಳಿನ ಭಾಗ ಕ್ರಿಯಾಶೀಲ ಆಗ್ತದೆ. ಮೆದುಳಿನ ಭಾಗ ಕ್ರಿಯಾಶೀಲ ಆದಾಗ ನಿಮ್ಮಲ್ಲಿ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತದೆ. ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಕೆಲಸ ಮಾಡಿದರೆ ಬಿ ಪಿ ಸಮಸ್ಯೆ ಹೇಳ ಹೆಸರಿಲ್ಲದಂತೆ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ರೀತಿ ಕೂತ್ಕೊಂಡು ನೇರವಾಗಿ ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿ ಇಟ್ಕೋಬೇಕು. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಒಂದು ಬಾರಿ ಓಂ ನಮಃ ಶಿವಾಯ ಅಂಥೇಳಿ ಒಂದು ಬಾರಿ ಉಸಿರು ಬಿಡಬೇಕು. ಮನಸ್ಸಿನಲ್ಲಿ ಮಂತ್ರ, ಮುಖದಲ್ಲಿ ಪ್ರಸನ್ನತೆ. ಯಾರ ಮುಖದಲ್ಲಿ ಪ್ರಸನ್ನತೆ ಇರ್ತದೆ ಅವರು ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. 24 ಗಂಟೆನೂ ಸಿಟ್ಟು, ಕೋಪ, ಅಯ್ಯೋ ನೋಡಬಾರ್ದು ಅದನ್ನು ಮುಖ ನೋಡಿದ್ರೇ ಒಂಥರ ನಮಗೇನು ಅನಿಸುತ್ತೆ ಅಂತೇಳಿದರೆ, ಆ ಮುಖದಲ್ಲಿಯೇ ನರಕ ದರ್ಶನ ಆಗ್ತದೆ. ಅಂಥ ಮುಖವನ್ನು ನಾವು ಯಾವತ್ತು ನೋಡಬಾರ್ದು. ಅಂತಹ ಮುಖಗಳಿಂದ ನಾವು ದೂರ ಇರಬೇಕು. ನಮ್ಮ ಮುಖವನ್ನು ಕೂಡ ಸಿಟ್ಟಿನಿಂದ, ಕೋಪದಿಂದ, ಈ ಒಂದು ಜಿಗುಟುತನದಿಂದ, ಸಿಡುಕುತನದಿಂದ ನಾವು ಮುಕ್ತಗೊಳಿಸ್ಕೊಂಡು ಮುಖದಲ್ಲಿ ಪ್ರಸನ್ನತೆಯಿಂದ, ನಾವು ಆನಂದದಿಂದ, ನಾವು ಉಲ್ಲಾಸದಿಂದ, ಉತ್ಸಾಹದಿಂದ ಈ ಒಂದು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದರೆ ಇದರಲ್ಲಿ ಹೆಚ್ಚು ಲಾಭ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಪಾಲಭಾತಿಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ನೀವು 5 ಮುದ್ರೆಗಳನ್ನು ಮಾಡಿದರೆ, ಒಂದೊಂದು ಮುದ್ರೆಗಳಲ್ಲೂ ಕೂಡ ನೀವು 5-5 ನಿಮಿಷ ಕಪಾಲಭಾತಿಯನ್ನು ಮಾಡೋದರಿಂದ ನಿಮ್ಮ ಬಿ ಪಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಬಿ ಪಿ ಸಮಸ್ಯೆಗೆ ಒಂದು ಮನೆ ಮದ್ದಿದೆ, ಅದೇನು ಅಂತ ಹೇಳಿದರೆ ಚಕ್ಕೆ, ಕರಿಮೆಣಸು, ಚಕ್ಕೆ,
ಕರಿಮೆಣಸು ಮತ್ತರ ಜೊತೆಗೆ ಒಣಶುಂಠಿ, ಚಕ್ಕೆ, ಕರಿಮೆಣಸು, ಒಣಶುಂಠಿ ಇದು ಮೂರು ಸಮ ಪ್ರಮಾಣದಲ್ಲಿ ಹಾಕಬೇಕು. 100 ಗ್ರಾಮ್ ಚಕ್ಕೆ, 100 ಗ್ರಾಮ್ ಕರಿಮೆಣಸು, 100 ಗ್ರಾಮ್ ಒಣಶುಂಠಿ. ಇದಾದಮೇಲೆ 400 ಗ್ರಾಮ್ ಧನಿಯಾ ಅಂದರೆ ಕೊತ್ತಂಬರಿ ಬೀಜದ ಪುಡಿ, ಇದನ್ನು ಸೇರಿಸಿ ಪೌಡರ್ ಮಾಡಿ ಬೆಳಗ್ಗೆ ತಕ್ಷಣ ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸಿ ಮೇಲೆ ಸ್ವಲ್ಪ ಜೇನನ್ನು ಹಾಕಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಬಿ ಪಿ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟೀಸ್ಗೂ ಕೂಡ ಒಳ್ಳೆಯದು, ನಿಮ್ಮ ಹೃದಯ ಸಮಸ್ಯೆಗೂ ಕೂಡ ಒಳ್ಳೆಯದು. ಇದರಿಂದ ಡಯಾಬಿಟೀಸ್ ಕ್ಯೂರ್ ಆಗುತ್ತೆ, ಬಿ ಪಿ ಸಮಸ್ಯೆ ಕ್ಯೂರ್ ಆಗುತ್ತೆ, ಹೃದಯದ ಸಮಸ್ಯೆಯೂ ಕೂಡ ನಿವಾರಣೆ ಆಗ್ತದೆ. ನೋಡಿ, ಒಂದೇ ಒಂದು ಕಷಾಯದಿಂದ 100 ಕಾಯಿಲೆ ಬರ್ತದೆ, 100 ಕಾಯಿಲೆ ನಿವಾರಣೆ ಆಗ್ತದೆ. ಒಂದೇ ಒಂದು ಟೀ ಕಾಫಿಯಿಂದ ಲಕ್ಷಾಂತರ ಸಮಸ್ಯೆಗಳ ಜೊತೆಗೆ ನಮ್ಮ ಜೀವನದಲ್ಲಿ ಸುಮಾರು ಆರೋಗ್ಯದ ಸಮಸ್ಯೆಗಳು ಬಂದು ನಮ್ಮನ್ನು ಹಾಳು ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಅದಕ್ಕಾಗಿ ಟೀ ಕಾಫಿಯನ್ನು ಬಿಡಿ, ಕಷಾಯವನ್ನು ಕುಡಿ ಅಂತಕ್ಕಂಥದ್ದು ನಮ್ಮ ಘೋಷವಾಕ್ಯ ಇತ್ತೀಚೆಗೆ. ಯಾಕಂದರೆ ಎಲ್ಲರೂ ಟೀ ಕಾಫಿ ಕುಡಿದು ಎಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಆಸ್ಪತ್ರೆಗಳಿಗೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಅದಕ್ಕಾಗಿ ಆಸ್ಪತ್ರೆಗಳ ಗುಲಾಮಿಯತೆಯಿಂದ ನೀವು ಮುಕ್ತವಾಗಬೇಕಂದರೆ ನೀವು ಟೀ ಕಾಫಿ ಬಿಡಬೇಕು. ಅದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮದು ಕಷಾಯದ ಸಂಸ್ಕೃತಿ. ಕಷಾಯವನ್ನು ಕುಡಿದು ಟೀ ಕಾಫಿಯನ್ನು ಬಿಡಿ ಅಂತಕ್ಕಂಥದ್ದು ನಮ್ಮ ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಸಂದೇಶ. ಅದಕ್ಕಾಗಿ ನಮ್ಮ ಹತ್ರ ಯಾರೇ ಬರಲಿ, ಅವರು ಟೀ ಕಾಫಿ ಬಿಟ್ಟರೆ ಮಾತ್ರ ಅವ್ರಿಗೆ ಔಷಧಿ ಕೊಡ್ತೇವೆ. ಟೀ ಕಾಫಿ ಬಿಡದೇ ಇದ್ದರೆ ಅವರಿಗೆ ಔಷಧಿ ನಮ್ಮ ಹತ್ರ ಇಲ್ಲ. ನೀವು ನಮ್ಮ ಹತ್ರ ಬರಬೇಕಂದ್ರೆ ಟೀ ಕಾಫಿ ಬಿಟ್ಟರೆ ಬಂದರೆ ಮಾತ್ರ ನಿಮಗೆ ಔಷಧಿ ಇದೆ. ಟೀ ಕಾಫಿ ಕುಡಿಯೋರಿಗೆ ನಮ್ಮ ಔಷಧಿಗಳು ಕೆಲಸ ಮಾಡಲ್ಲ. ಟೀ ಕಾಫಿ ಕುಡಿಯೋರು ಯಾವುದೇ ಕಾರಣಕ್ಕೂ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಪರಿಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದನ್ನು ಒಂದು ನಾವು ಮಾನಸಿಕ ರೋಗವನ್ನಾಗಿ ಮಾಡಿಕೊಂಡಿದ್ದೇವೆ. ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಇದು ನಮ್ಮ ದೇಶದಲ್ಲಿ ಟೀ ಕುಡಿಯೋದೇನಾದರೂ ನಿಲ್ಲಿಸಿದ್ರೆ 10 ವರ್ಷಕ್ಕೆ ನಮ್ಮ ದೇಶ ಶ್ರೀಮಂತ ದೇಶ ಆಗ್ತದೆ. ಯಾಕಂದರೆ ಅಷ್ಟು ದುಡ್ಡನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಟೀ ಕಾಫಿ ಕುಡಿಲಿಕ್ಕೆ. ಅದನ್ನು ಬೇರೆ ದೇಶಕ್ಕೆ ಕೊಟ್ಬಿಡೋಣ, ಅಲ್ಲಿಂದ ದುಡ್ಡು ಬರ್ತದೆ, ಇಲ್ಲಿ ದುಡ್ಡು ಉಳಿತದೆ. ಅಲ್ಲಿಂದ ದುಡ್ಡು ಬಂದು ಇಲ್ಲಿ ದುಡ್ಡು ಉಳಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ, ನಾವು ಅಭಿವೃದ್ಧಿ ಆಗ್ತೇವೆ. ಹಾಗಾಗಿ ದೇಶದ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ ಟೀ ಕಾಫಿಯನ್ನು ಬಿಡಲೇಬೇಕಾಗ್ತದೆ. ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಇನ್ನು ನೆಕ್ಸ್ಟು, ಬಿ ಪಿ ಸಮಸ್ಯೆ ಇರತಕ್ಕಂಥವರು ಬೂದುಗುಂಬಳಕಾಯನ್ನು ಜಾಸ್ತಿ ತಿನ್ನಿ, ಸೋರೆಕಾಯನ್ನು ಜಾಸ್ತಿ ತಿನ್ನಿ, ಬೆಂಡೆಕಾಯನ್ನು ಜಾಸ್ತಿ ತಿನ್ನಿ, ಕ್ಯಾರೆಟು, ಬೀಟ್ರೂಟನ್ನು ಜಾಸ್ತಿ ತಿನ್ನಿ. ಈ ಒಂದು ತರಕಾರಿಗಳನ್ನು ನೀವು ಹೆಚ್ಚಿಗೆ ತಿನ್ನೋದ್ರಿಂದ ನಿಮ್ಮ ಬಿ ಪಿ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಅದರಲ್ಲೂ ಬೂದುಗುಂಬಳಕಾಯಿ ಮತ್ತು ಸೋರೆಕಾಯಿ, ಸಿಹಿ ಗುಂಬಳಕಾಯಿನೂ ಕೂಡ ತಿನ್ಬೋದು. ಈ ಮೂರು ಪದಾರ್ಥಗಳು ಬಿ ಪಿ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಹಾಯ ಮಾಡ್ತವೆ. ಸೋರೆಕಾಯಿ ಜ್ಯೂಸನ್ನು ಕುಡಿಬೋದು ನೀವು, ಬೂದುಗುಂಬಳಕಾಯಿ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬೂದುಗುಂಬಳಕಾಯಿ ಜ್ಯೂಸ್ ಒಂದು ದಿವಸ, ಸೋರೆಕಾಯಿ ಜ್ಯೂಸ್ ಒಂದು ದಿವಸ, ಗರಿಕೆ ಜ್ಯೂಸ್ ಒಂದು ದಿವಸ. ಈ ರೀತಿ ಗರಿಕೆ ಜ್ಯೂಸು, ಬೂದುಗುಂಬಳಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಬಿ ಪಿ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಯಾಕಂದರೆ ಈ ಮೂರು ಔಷಧಿಗಳು, ಈ ಮೂರು ಮನೆ ಮದ್ದುಗಳು ನಿಮ್ಮ ಬಿ ಪಿ ಸಮಸ್ಯೆಯನ್ನು ಅಷ್ಟೇ ಅಲ್ಲದೆ ನಿಮ್ಮ ಡಯಾಬಿಟಿಸ್ ಸಮಸ್ಯೆ, ಹೃದಯದ ಸಮಸ್ಯೆ, ಆರ್ಥರೈಟಿಸ್ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಅದರ ಜೊತೆಗೆ ನಿಮ್ಮ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ನಿಮ್ಮ ಚರ್ಮದ ವ್ಯಾಧಿಗಳನ್ನು ಕೂಡ ಈ ಒಂದು ಜ್ಯೂಸ್ಗಳು ಕಡಿಮೆ ಮಾಡ್ತವೆ. ಯಾಕಂದರೆ ಈ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಆಸಿಡಿಟಿ ಕಡಿಮೆ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಪಿತ್ತ ಜಾಸ್ತಿ ಆದಾಗ ನಮಗೆ ಚರ್ಮದ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈ ಒಂದು ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತವಾಗಲಿಕ್ಕೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ಒಳ್ಳೆಯದು. ಕೆಲವು ಜನರಿಗೆ ಹೊಟ್ಟೆ ಜಾಸ್ತಿ ದಪ್ಪ ಬಂದಿರ್ತದಲ್ಲ, ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆನೂ ಕೂಡ ಸಣ್ಣ ಆಗುತ್ತೆ. ಹೊಟ್ಟೆ ಸಣ್ಣ ಮಾಡ್ಕೊಳ್ಳಿಕ್ಕೆ, ಹೊಟ್ಟೆಯಲ್ಲಿರ್ತಕ್ಕಂಥ ಫ್ಯಾಟನ್ನು ನಾವು ಕರಗಿಸ್ಕೊಳ್ಳಿಕ್ಕೆ ಈ ಒಂದು ಜ್ಯೂಸ್ಗಳನ್ನು ನೀವು ಕುಡಿತಾ ಹೋಗಬೇಕು. ಯಾಕಂದರೆ ಕೆಲವು ಜನ ಇರ್ತಾರೆ, ಕೈಕಾಲುಗಳು ಸಣ್ಣ ಇರ್ತವೆ, ಹೊಟ್ಟೆ ಮಾತ್ರ ಇದು ಊದ್ಕೊಂಡಿರ್ತದೆ. ಅದಕ್ಕೆ ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ ಅಂತ ಕರೀತಾರೆ. ಅದಕ್ಕೆ ನಿಮ್ಮ ಹೊಟ್ಟೆಯನ್ನು ಕರಗಿಸ್ಕೊಳ್ಳಿಕ್ಕೆ, ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಬೂದುಗುಂಬಳಕಾಯಿ ಜ್ಯೂಸು, ಗರಿಕೆ ಜ್ಯೂಸು ಮತ್ತು ತೋರೆಕಾಯಿ ಜ್ಯೂಸು ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡ್ತವೆ. ಜ್ಯೂಸ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದು ಬೇಕ್ರಿ. ಬೇಕ್ರಿಯಲ್ಲಿ ಏನು ಮಾಡ್ತಾರೆ, ಒಂದು ರಾಶಿ ಸಕ್ಕರೆ ಸುರಿತಾರೆ. ಅದಕ್ಕೆ ಆ ಸಕ್ಕರೆ ಸುರಿದು ನೀವು ಜ್ಯೂಸ್ ಕುಡಿದ್ರೆ, ಜ್ಯೂಸ್ ಕುಡಿದಿದ್ದಕ್ಕೂ ಕೂಡ ನಿಮಗೇನಾಗ್ತದೆ, ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಜ್ಯೂಸ್ ಕುಡಿದು ಸಮಸ್ಯೆ ಕಡಿಮೆ ಆಗಲ್ಲ, ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಕುಡಿದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ನೀವೇನು ಮಾಡ್ತದೆ ಅಂತೇಳಿದ್ರೆ, ಅಮೃತದಲ್ಲಿ ವಿಷ ಬೆರೆಸ್ದಂಗೆ ಆಗುತ್ತೆ. ಅಮೃತದಲ್ಲಿ ವಿಷ ಬೆರೆಸಿದ್ರೆ ಏನಾಗುತ್ತೆ, ವಿಷ ಏನಾಗುತ್ತೆ, ಅಮೃತವನ್ನು ಹಾಳು ಮಾಡುತ್ತೆ. ಒಂದೇ ಒಂದು ಮಾವಿನ ಹಣ್ಣು ಇಡೀ ಬುಟ್ಟಿ ಮಾವಿನ ಹಣ್ಣನ್ನು ಹೇಗೆ ಹಾಳು ಮಾಡ್ತಲ್ಲ, ಹಾಗೆ ನೀವು ಜ್ಯೂಸ್ ಕುಡೀರಿ ಅಂದ ತಕ್ಷಣ ಅದಕ್ಕೆ ಉಪ್ಪು ಬೆರೆಸೋದು, ಸಕ್ಕರೆ ಬೆರೆಸೋದು, ಇವೆಲ್ಲ ಉಪ್ಪು ಸಕ್ಕರೆ ಏನು ಬೆರೆಸಬಾರ್ದು, ಹಂಗೆ ಕುಡಿಬೇಕು.
ಗೊತ್ತಾಯ್ತಲ್ವಾ, ಉಪ್ಪನ್ನು ಕೂಡ ಬೆರೆಸಬಾರ್ದು, ಸಕ್ಕರೆಯನ್ನು ಕೂಡ ಬೆರೆಸಬಾರ್ದು, ರಾ ಜ್ಯೂಸನ್ನು ಕುಡಿತಾ ಹೋಗಬೇಕು. ಕೆಲವು ಜನರು ಬರೀ ಟೇಸ್ಟ್ ಮೂಲಕನೇ ತಮ್ಮ ಜೀವನ ನಡೆಸ್ತಾ ಇರ್ತಾರೆ, ಟೇಸ್ಟೇ ಜೀವನ ಆಗಿಬಿಡ್ತದೆ ಅವರಿಗೆ. ಯಾರು ಟೇಸ್ಟೇ ಜೀವನವನ್ನು ಮಾಡ್ಕೊಂಡಿರ್ತಾರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ. ನಾಲ್ಗೆ ಟೇಸ್ಟು ನಮ್ಮ ಲೈಫನ್ನು ವೇಸ್ಟ್ ಮಾಡುತ್ತೆ. ಹಾಗಾಗಿ ನಾಲ್ಗೆ ಟೇಸ್ಟ್ ಬಿಡಿ, ನಿಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಾಲ್ಗೆ ಟೇಸ್ಟು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ನೀವೇನಾದರೂ ಈ ರೀತಿಯಾಗಿರ್ತಕ್ಕಂಥ ಜ್ಯೂಸ್ಗಳಾಗಿರ್ಬೋದು, ಕಷಾಯಗಳಾಗಿರ್ಬೋದು, ಇವನು ಕುಡಿಬೇಕಂದರೆ ನಿಮಗೆ ನಾಲ್ಗೆ ರುಚಿ ಬರಬೇಕಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಟೇಸ್ಟ್ಗಳಿದ್ದಾವೆ. ಏನು ಹಾಕ್ಕೋಬೋದು? ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೋಬೋದು, ಜೇನು ಹಾಕ್ಕೋಬೋದು, ಆದರೆ ಸಕ್ಕರೆ ಹಾಕೋಂಗಿಲ್ಲ, ಬೆಲ್ಲನೂ ಕೂಡ ಪರಿಪೂರ್ಣವಾಗಿ ಇರಲ್ಲ ಈಗ. ಹಾಗಾಗಿ ನೀವು ಆರೋಗ್ಯದ ದೃಷ್ಟಿಯಿಂದ ಆ ಕಷಾಯಗಳನ್ನು ಜ್ಯೂಸ್ಗಳನ್ನು ಕುಡಿತಾ ಇದ್ದೀರಿ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೇಸ್ಟೇಜನ್ನು ಸೇರಿಸಬಾರ್ದು. ಸಕ್ಕರೆ ಅಂತಕ್ಕಂಥದ್ದು ಹೇಗೆ ಅಂತೇಳಿದರೆ ಅದು ಕಾರ್ಪೋಟಕ ವಿಷ, ಅದರಲ್ಲಿ ಮನುಷ್ಯನ ಶರೀರಕ್ಕೆ ಬೇಕಾಗಿರತಕ್ಕಂಥ ಯಾವ ಪೌಷ್ಟಿಕ ತತ್ವಗಳು ಇಲ್ಲ. ಸಕ್ಕರೆ ತಿನ್ನೋದ್ರಿಂದ ನಿಮಗೆ 108 ಕಾಯಿಲೆಗಳು ಬರ್ತವೆ. ಅದಕ್ಕಾಗಿ ಸಕ್ಕರೆಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು. ಯಾವ ಜ್ಯೂಸ್ಗಳಿಗೂ ಕೂಡ, ಕಷಾಯಗಳಿಗೂ ಕೂಡ ನೀವು ಸಕ್ಕರೆಯನ್ನು ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ಕಾರ್ಯಕ್ರಮದಲ್ಲಿ BP ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಗ ಸೂತ್ರಗಳಿದ್ದಾವೆ. ಆ ಯೋಗ ಸೂತ್ರಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಅನಂತ ಶರಣು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277773 ಅಥವಾ 733-761-8850.